ಏಷ್ಯಾ ಖಂಡದಾದ್ಯಂತ ಭತ್ತದ ಜಿಗಿಹುಳು ಬಹಳ ವಿನಾಶಕಾರಿ ಕೀಟವಾಗಿದೆ. ಭತ್ತದ ಜಿಗಿಹುಳುವನ್ನ ತಡೆಗಟ್ಟಲು ಕಷ್ಟಕರ, ಏಕೆಂದರೆ ಪ್ರಾರಂಭದ ಹಂತದಲ್ಲಿ ಅವುಗಳನ್ನು ಗುರುತಿಸೋದು ಅಷ್ಟು ಸುಲಭ ಅಲ್ಲ, ಮತ್ತು ರೈತರು ಅದನ್ನು ಗಮನಿಸೋ ಹೊತ್ತಿಗೆ ಅವುಗಳಲ್ಲಿ ಬೆಳೆಯಲ್ಲಿ ಚೆನ್ನಾಗಿ ಆವರಿಸಿಕೊಳ್ಳುತ್ತೆ. ಹಾಗಾಗಿ ಬಹುತೇಕ ಉತ್ಪನ್ನಗಳು ಚೆನ್ನಾಗಿ ಬೆಳೆದ ಕೀಟ ಸಂತತಿಯ ಮೇಲೆ ಅಷ್ಟೊಂದು ಪರಿಣಾಮಕಾರಿಯಾಗಿರೋದಿಲ್ಲ. ಈ ಸಮಸ್ಯೆ ಬಹಳ ಗಂಭೀರವಾದಾಗ ಭತ್ತದ ಹೊಲದಲ್ಲಿ ಅಲ್ಲಲ್ಲಿ ಸುಟ್ಟಂತಾಗುತ್ತದೆ ಮತ್ತು ಬೆಳೆಗಾರರಿಗೆ ಅಪಾರ ನಷ್ಟ ಉಂಟಾಗುತ್ತದೆ. ಭತ್ತದ ಕಂದು ಜಿಗಿಹುಳು ನಿಯಂತ್ರಣಕ್ಕೆ ಬಳಸುವ ಬೇರೆ ಕೀಟನಾಶಕಗಳ ಜೊತೆಗೆ ಹೋಲಿಸಿದಾಗ ಪೈರಾಕ್ಸಾಲ್ಟ್ ಅನ್ನು ಬಳಸೋದ್ರಿಂದ ಬೆಳೆಗಾರರು ಹೆಚ್ಚಿನ ಆತ್ಮವಿಶ್ವಾಸ ಗಳಿಸಬಹುದು. ಪೈರಾಕ್ಸಾಲ್ಟ್ ಅಪೂರ್ವ ರೀತಿಯ ಕ್ರಿಯೆಯನ್ನು ಹೊಂದಿದೆ ಮತ್ತು ಬಹಳ ಪ್ರಬಲವಾಗಿದೆ. ಈ ಹೊಸ ಕೀಟನಾಶಕದಲ್ಲಿ ಅಡ್ಡ ಪ್ರತಿರೋಧಕ ಶಕ್ತಿ ಇಲ್ಲ ಮತ್ತು ಬೆಳೆಗಾರರಿಗೆ ಕಂದುಜಿಗಿ ನಿಯಂತ್ರಿಸುವುದಕ್ಕೆ ಒಂದು ಹೊಸ ಆಯುಧ ಇದ್ದ ಹಾಗೆ. ಕಂದುಜಿಗಿ ವಿರುದ್ಧ ಇದು ಅತ್ಯಂತ ಪರಿಣಾಮಕಾರಿಯಾದ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಭತ್ತದ ಬೆಳೆಯಲ್ಲಿ ಕಂದುಜಿಗಿ ನಿಯಂತ್ರಿಸಲು ಬಹಳ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ. ಪೆಕ್ಸ್ಲಾನ್ ಸಿಂಪಡಿಸಿದ ನಂತರ ಒಂದು ಜಿಗಿ ಹುಳುವು ಕಾಣಿಸುವುದಿಲ್ಲ. ಇನ್ನೆಂದು ಕಂದುಜಿಗಿ ಹುಳುಗಳು ಕಾಣದಂತೆ ಪೆಕ್ಸ್ಲಾನ್ ಅತ್ಯಂತ ಕ್ಷಿಪ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಹೊಸ ಉತ್ಪನ್ನ ವಿಶೇಷವಾಗಿ ನಮ್ಮ ಪದ್ಧತಿಯನ್ನು ಬದಲಾಯಿಸಿದೆ. ಪೈರಾಕ್ಸಾಲ್ಟ್ ಕೀಟನಾಶಕ ಪರಿಸರ ಸ್ನೇಹಿಗಳಾದ ಜೇಡ, ಪರಭಕ್ಷಕ ಮುಂತಾದ ಭತ್ತದ ಪರಿಸರದಲ್ಲಿರುವ ಕೀಟಗಳಿಗೆ ತುಂಬಾ ಸುರಕ್ಷಿತವಾಗಿದೆ. ಪೆಕ್ಸ್ಲಾನ್ ಕೀಟನಾಶಕವನ್ನು ಉಪಯೋಗಿಸಿದ್ದರಿಂದ ಒಳ್ಳೆಯ ಇಳುವರಿ ಬಂದು ಬಹಳ ಸಂತೋಷವನ್ನು ನನಗೆ ನೀಡಿದೆ. ನಾನು ಮೊದಲ ಬಾರಿಗೆ ಡೂಪೆಕ್ಸ್ಲಾನ್ ಬಳಸಿದೆ ಮತ್ತು ಅದ್ಭುತವಾದ ಇಳುವರಿಯನ್ನು ಪಡೆದೆ. ಬೆಳೆಯ ಪ್ರಾರಂಭದಲ್ಲೇ ಒಳ್ಳೆಯ ಉತ್ಪನ್ನವನ್ನು ಬಳಸಿದ್ರೆ ನಾವು ಕಂದುಜಿಗಿ ಹುಳುವಿನ ಪ್ರಾರಂಭಿಕ ಹಂತದಲ್ಲಿಯೇ ನಿಯಂತ್ರಿಸಬಹುದು. ಹೀಗಾಗಿ ನಂತರದ ಹಂತಗಳಲ್ಲಿ ಕಂದುಜಿಗಿ ಹುಳುವಿನ ಸಾಂದ್ರತೆಯನ್ನು ಕಡಿಮೆ ಮಾಡಬಹುದು. ಹೌದು, ಕಂದುಜಿಗಿ ಹುಳುವಿನ ನಿಯಂತ್ರಣದ ವಿಷಯದಲ್ಲಿ ನನ್ನ ಪದ್ಧತಿಯನ್ನು ಬದಲಾಯಿಸಿಕೊಳ್ತಿದ್ದೀನಿ ಮತ್ತೆ ನನಗೆ ಇದರ ಯಾವುದೇ ಭಯವಿಲ್ಲ. ಈ ಹೊಸ ಉತ್ಪನ್ನವು ಇದೇ ಹೋಲಿಕೆಯನ್ನು ಹೊಂದಿರುವ ಇತರೆ ಉತ್ಪನ್ನಗಳಿಗೆ ಒಂದು ಹೊಸ ಮಾದರಿಯಾಗಲಿದೆ ಎಂಬ ವಿಶ್ವಾಸ ನನಗಿದೆ ಮತ್ತು ಬೆಳೆಗಾರರಿಂದ ವಿಶಾಲವಾಗಿ ಉಪಯೋಗಿಸಲ್ಪಡಲಿದೆ. ರೈತರಿಗೆ ಪೈರಾಕ್ಸಾಲ್ಟ್ ಅನ್ನು ಪ್ರಾರಂಭಿಕ ಹಂತದಲ್ಲಿ ಉಪಯೋಗಿಸೋದಕ್ಕೆ ಶಿಫಾರಸು ಮಾಡ್ತೀವಿ. ಬೆಳೆಯ ದೀರ್ಘಾವಧಿ ರಕ್ಷಣೆ ಬಗ್ಗೆ ಆತ್ಮವಿಶ್ವಾಸದಿಂದಿರಬಹುದು, ಕೊನೆಯಲ್ಲಿ ಒಳ್ಳೆಯ ಇಳುವರಿ ಪಡೆಯೋದಕ್ಕೆ ಭರವಸೆಯನ್ನು ನೀಡಲಿದೆ. ಸಾಲ್ಟ್ ಅನ್ನು ಬಳಸಿದ ನಂತರ ಭತ್ತದ ಎಲೆಗಳು ಮೃದುವಾಗಿರುತ್ತವೆ ಮತ್ತು ಕಾಳುಗಳು ಬಂಗಾರದ ಬಣ್ಣದಿಂದ ಕೂಡಿರುತ್ತದೆ. ಕಂದುಜಿಗಿ ಹುಳುಗಳು ಮತ್ತೆ ಮುಂದೆಂದು ಕಾಣಿಸಿಕೊಳ್ಳುವುದಿಲ್ಲ. ಭತ್ತದ ಕಾಳುಗಳ ತೂಕವು ಮೊದಲಿಗಿಂತ ಹೆಚ್ಚಾಗಿರುತ್ತದೆ. ನಾನು ಮುಂದಿನ ವರ್ಷ ಕೂಡ ಡೂಪೆಕ್ಸ್ಲಾನ್ ಕೀಟನಾಶಕವನ್ನು ಬಳಸ್ತೇನೆ. ನಾವು ಇದನ್ನು ಉಪಯೋಗಿಸುವುದನ್ನು ಮುಂದುವರಿಸುತ್ತೇವೆ. ಈ ಬದಲಾವಣೆಯಿಂದ ನಾನು ಬಹಳ ಖುಷಿಯಾಗಿದ್ದೇನೆ. ನಾವು ಮುಂದಿನ ಭವಿಷ್ಯದಲ್ಲಿ ಬಹಳ ಆತ್ಮವಿಶ್ವಾಸವನ್ನು ಹೊಂದಿದ್ದೇವೆ.